ಎಲ್ಲ ವಿದ್ಯಾರ್ಥಿಗಳಿಗೆ ಕನ್ನಡ ಆ್ಯಕ್ಟು ಟೀಚರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಆರನೆಯ ಪಾಠ ಸಿರಿ ಕನ್ನಡ ನಾಲ್ಕನೆಯ ಪಾಠ ಡಾಕ್ಟರ್ ರಾಜ್ಕುಮಾರ್ ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವೆಲ್ಲರೂ ತಿಳಿದುಕೊಳ್ಳೋಣ ತಾವು ನಮ್ಮ ಕನ್ನಡ ಆ್ಯಕ್ಟು ಟೀಚರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬದಿಯ ಬೆಲ್ಲನ್ನು ಒತ್ತಿ ಸರಿಯಾಗಾದರೆ ನಾವು ಪ್ರಶ್ನೋತ್ತರಗಳನ್ನು ಶುರು ಮಾಡೋಣ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಡಾಕ್ಟರ್ ರಾಜ್ಕುಮಾರ್ ಅವರು ಜನಿಸಿದ್ದು ಯಾವಾಗ ಉತ್ತರ ಡಾಕ್ಟರ್ ರಾಜ್ಕುಮಾರ್ ಅವರು ಜನಿಸಿದ್ದು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರ ಏಪ್ರಿಲ್ ಇಪ್ಪತ್ನಾಲ್ಕರಂದು ಪ್ರಶ್ನೆ ಎರಡು ರಾಜ್ಕುಮಾರರ ಹುಟ್ಟೂರು ಯಾವುದು ಉತ್ತರ ರಾಜ್ಕುಮಾರರ ಹುಟ್ಟೂರು ಚಾಮರಾಜನಗರದಿಂದ ಹನ್ನೆರಡು ಮೈಲಿ ದೂರದಲ್ಲಿರುವ ತಾಳವಾಡಿ ಪಕ್ಕದ ಗಾಜ್ನೂರು ಪ್ರಶ್ನೆ ಮೂರು ರಾಜ್ಕುಮಾರ್ ಅವರ ತಂದೆ ತಾಯಿ ಹೆಸರೇನು ಉತ್ತರ ಪುಟ್ಟಸ್ವಾಮಯ್ಯ ಲಕ್ಷ್ಮಮ್ಮ ಇವರು ರಾಜ್ಕುಮಾರರ ತಂದೆ ತಾಯಿಗಳು ನಾಲ್ಕನೇ ಪ್ರಶ್ನೆ ಗುಬ್ಬಿ ವೀರಣ್ಣವರ ಕಂಪನಿ ಹೆಸರೇನು ಉತ್ತರ ಗುಬ್ಬಿ ಶ್ರೀ ಚನ್ನಕೇಶ್ ಚನ್ನಬಸವೇಶ್ವರ ನಾಟಕ ಕಂಪನಿ ಐದನೇ ಪ್ರಶ್ನೆ ರಾಜ್ಕುಮಾರರು ಮೊದಲು ನಾಯಕ ನಟರಾದ ಸಿನಿಮಾ ಯಾವುದು ಉತ್ತರ ರಾಜ್ಕುಮಾರರು ಮೊದಲು ನಾಯಕ ನಟರಾದ ಸಿನಿಮಾ ಬೇಡರ ಕಣ್ಣಪ್ಪ ಆರನೇ ಪ್ರಶ್ನೆ ರಾಜ್ಕುಮಾರರ ಅವರು ಶ್ರೀಮತಿಯ ಹೆಸರೇನು ಉತ್ತರ ರಾಜ್ಕುಮಾರ್ ಅವರ ಶ್ರೀಮತಿಯ ಹೆಸರು ಪಾರ್ವತಮ್ಮ ಏಳನೇ ಪ್ರಶ್ನೆ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಕರ್ನಾಟಕ ಸರ್ಕಾರವು ರಾಜ್ಕುಮಾರರಿಗೆ ನೀಡಿದ ಪ್ರಶಸ್ತಿ ಯಾವುದು ಉತ್ತರ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಕರ್ನಾಟಕ ಸರ್ಕಾರವು ರಾಜ್ಕುಮಾರರಿಗೆ ಕರ್ನಾಟಕ ರತ್ನ ಎಂಬ ಪ್ರಶಸ್ತಿ ನೀಡಿ ಗೌರವಿಸಿತು ಪ್ರಶ್ನೆ ಎಂಟು ಮುತ್ತುರಾಜ ಎಂಬುದು ಯಾರ ಹುಟ್ಟು ಹೆಸರು ಉತ್ತರ ಮುತ್ತು ರಾಜ ಎಂಬುದು ಡಾಕ್ಟರ್ ರಾಜ್ಕುಮಾರರ ಹುಟ್ಟು ಹೆಸರು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಊರಿನ ಜನರು ಮುತ್ತುರಾಜ ಜನಿಸಿದಾಗ ಏಕೆ ಸಂಭ್ರಮಪಟ್ಟರು ಉತ್ತರ ಮಳೆಯೇ ಇಲ್ಲದೇ ಭೂಮಿ ಬಿಸಿಲಿನ ಬೇಗೆಯಿಂದ ಬಳಲಿದ್ದ ಒಂದು ದಿನ ಜೋರಾಗಿ ಮಳೆ ಸುರಿಯಿತು ಅದೇ ಲಕ್ಷ್ಮಮ್ಮನವರು ಮುತ್ತುರಾಜನಿಗೆ ಅಂದೇ ಲಕ್ಷ್ಮಮ್ಮನವರು ಮುತ್ತುರಾಜನಿಗೆ ಜನ್ಮ ನೀಡಿದ್ದರಿಂದ ಜನ ಸಂಭ್ರಮಪಟ್ಟರು ಪ್ರಶ್ನೆ ಎರಡು ಮುತ್ತುರಾಜ ಎಂಬ ಹೆಸರಿಡಲು ಕಾರಣವೇನು ಉತ್ತರ ಪುಟ್ಟಸ್ವಾಮಯ್ಯ ಮತ್ತು ಲಕ್ಷ್ಮಮ್ಮನವರು ಮುತ್ತತ್ತಿರಾಯನಿಗೆ ಹರಕೆ ಹೊತ್ತ ಕಾರಣ ಜನಿಸಿದ ಗಂಡು ಮಗುವಿಗೆ ಮುತ್ತುರಾಜ ಎಂದು ಹೆಸರಿಟ್ಟರು ಪ್ರಶ್ನೆ ಮೂರು ಬಾಲ್ಯದಲ್ಲಿ ಮುತ್ತುರಾಜನಿಗೆ ಒದಗಿದ ಅನುಭವಗಳಾವವು ಉತ್ತರ ಹಳ್ಳಿಯಲ್ಲಿ ಹುಟ್ಟಿದ ರಾಜ ಯಾರಿಗೇ ಆದರೂ ಬಡತನ ಹಸಿವು ಜಗಳ ಜಾತ್ರೆ ಪೂಜೆ ಉತ್ಸವ ಹೊಲ ತೋಟ ಕಾಡು ತೊರೆ ಇವು ಮುತ್ತುರಾಜನಿಗೆ ಬಾಲ್ಯದಲ್ಲಿ ಒದಗಿದ ಒದಗಿದ ಅನುಭವಗಳು ಪ್ರಶ್ನೆ ನಾಲ್ಕು ರಂಗಭೂಮಿಯೊಂದಿಗೆ ರಾಜ್ಕುಮಾರರ ಬಾಂಧವ್ಯ ಯಾವ ಬಗೆಯದು ಉತ್ತರ ರಂಗಭೂಮಿಯು ರಾಜ್ಕುಮಾರರ ಮೊದಲ ಅಡುಂಬೋಲ ಗುಬ್ಬಿ ವೀರಣ್ಣನವರ ನಾಟಕ ಕಂಪನಿಯಲ್ಲಿ ಬಾಲಕಲಾವಿದನಾಗಿ ಮುತ್ತುರಾಜನ ವೃತ್ತಿಜೀವನ ಆರಂಭವಾಯಿತು ಮೊದಮೊದಲು ಸಖಿ ಸೇವಕಿ ಇತ್ಯಾದಿ ಪಾತ್ರಗಳನ್ನು ನಿರ್ವಹಿಸಬೇಕಾಯಿತು ಅನಂತರವೇ ಮುಖ್ಯ ಪುರುಷ ಪಾತ್ರಗಳು ಅರಸಿ ಬಂದವು ಪ್ರಶ್ನೆ ಐದು ರಾಜಕುಮಾರರಿಗೆ ಯಾವ ಯಾವ ಗೌರವ ಪುರಸ್ಕಾರ ಲಭಿಸಿದೆ ಉತ್ತರ ರಾಜಕುಮಾರರಿಗೆ ಸಂದಿರುವ ಗೌರವ ಪುರಸ್ಕಾರಗಳು ಅಗಣಿತವಾಗಿವೆ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಮೈಸೂರು ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ಕೇಂದ್ರ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿ ಕನ್ನಡ ಚಿತ್ರೋದ್ಯಮ ಸರ್ವಾಂಗೀಣ ಅಭಿವೃದ್ಧಿಗಾಗಿ ದುಡಿದ ವ್ಯಕ್ತಿಗೆ ಸಲ್ಲುವ ಗುಬ್ಬಿ ವೀರಣ್ಣ ಪ್ರಶಸ್ತಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಕರ್ನಾಟಕ ಸರ್ಕಾರದಿಂದ ಕರ್ನಾಟಕ ರತ್ನ ಪ್ರಶಸ್ತಿಗಳು ಲಭಿಸಿವೆ ಆರನೇ ಪ್ರಶ್ನೆ ಅಭಿಮಾನಿಗಳು ರಾಜ್ಕುಮಾರಿಗೆ ನೀಡಿರುವ ಬಿರುದುಗಳನ್ನು ಹೆಸರಿಸಿ ಉತ್ತರ ಅಭಿಮಾನಿಗಳು ಸಂಘ ಸಂಸ್ಥೆಗಳು ಕಲಾಕೌಸ್ತುಭ ಗಾನಗಂಧರ್ವ ನಟ ಸಾರ್ ನಟ ಸಾರ್ವಭೌಮ ಕಲಾ ಕೇಸರಿ ಕನ್ನಡದ ಕಣ್ಮಣಿ ವರನಟ ರಚಕರ ರಾಜ ಮುಂತಾದ ಅನೇಕ ಬಿರುದುಗಳನ್ನು ನೀಡಿದ್ದಾರೆ ಕೆಳಗಿನ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿರಿ ರಾಜ್ಕುಮಾರರ ಅವರ ಬಾಲ್ಯ ಜೀವನ ಹೇಗಿತ್ತು ಉತ್ತರ ಮುತ್ತು ರಾಜುವಿನ ಬಹುತೇಕ ಬಾಲ್ಯವು ದೊಡ್ಡ ಗಾಜನೂರು ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಕಳೆಯಿತು ಬಾಲ್ಯವು ಸಮೃದ್ಧವಾಗಿತ್ತು ಹಳ್ಳಿಯಲ್ಲಿ ಹುಟ್ಟಿದ ಯಾರಿಗೇ ಆದರೂ ಬಡತನ ಹಸಿವು ಜಗಳ ಜಾತ್ರೆ ಪೂಜೆ ಉತ್ಸವ ಹೊಲ ತೋಟು ಕಾಡು ತೊರೆ ಬಂದು ಬಳಗ ತಾಯಿಯ ದಾರೆಯಲ್ಲಿ ಮುತ್ತುರಾಜ ಬೆಳೆದರು ಪ್ರಶ್ನೆ ಎರಡು ಭಕ್ತಿ ಪ್ರಧಾನ ಚಿತ್ರಗಳಲ್ಲಿ ರಾಜ್ಕುಮಾರ್ ನಿರ್ವಹಿಸಿದ ಪಾತ್ರಗಳಾವವು ಉತ್ತರ ಆರಂಭದಲ್ಲಿ ಭಕ್ತಿ ಪ್ರಧಾನವಾದ ಪಾತ್ರಗಳಲ್ಲಿಯೇ ರಾಜಕುಮಾರ್ ನಟಿಸಿದರು ಭಕ್ತ ವಿಜಯ ಹರಿಭಕ್ತ ಒಹಿಲೇಶ್ವರ ಧರ್ಮ ವಿಜಯ ದಶಾವತಾರ ಶ್ರೀಶೈಲ ಮಹಾತ್ಮ ಖಬೀರ ಭಕ್ತಚೇತ ತುಕಾರಾಮ್ ಭೂ ಕೈಲಾಸದ ರಾವಣ ಮೋಹಿನಿ ಬತ್ ಭಸ್ಮಾಸುರದ ಭಸ್ಮಾಸುರ ಭಸ್ಮಾಸುರದ ಭಸ್ಮಾಸುರ ಭಕ್ತ ಕುಂಬಾರದಲ್ಲಿ ಕುಂಬಾರ ಬಬ್ರುವಾಹಣ ಮಯೂರ್ ಮಯೂರವರ್ಮ ಆಮೇಲೆ ಕಾಳಿದಾಸ ಮುಂತಾದ ಮುಂತಾದವು ರಾಜಕುಮಾರ್ ನಿರ್ವಹಿಸಿದ ಪಾತ್ರಗಳಾಗಿವೆ ಗಾಯನ ಕ್ಷೇತ್ರಕ್ಕೆ ರಾಜ್ಕುಮಾರರ ಸೇವೆಯನ್ನು ವಿವರಿಸಿರಿ ಉತ್ತರ ರಾಜ್ಕುಮಾರ್ ಅವರು ಶ್ರೇಷ್ಠ ನಟರಾಗಿರುವಂತೆ ಶ್ರೇಷ್ಠ ಗಾಯಕರು ಆಗಿದ್ದಾರೆ ಸಂಪತ್ತಿಗೆ ಸವಾಲು ಚಿತ್ರದ ಯಾರೇ ಕೂಗಾಡಲಿ ಎಂಬ ಹಾಡಿಯೊಂದಿಗೆ ಗಾಯಕರಾಗಿ ಪ್ರಸಿದ್ಧಿ ಪಡೆದರು ಅದಕ್ಕೂ ಮೊದಲು ಎರಡು ಸಿನಿಮಾಗಳಿಗೆ ಹಾಡಿದ್ದರು ಮುಂದೆ ಅವರು ತಮ್ಮ ಪಾತ್ರಗಳಿಗೆ ತಾವೇ ಗಾಯಕರಾಗಿಯೂ ಗುರುತಿಸಿಕೊಂಡರು ಸಾವಿರಾರು ಚಿತ್ರಗೀತೆ ಭಕ್ತಿಗೀತೆ ಭಾವಗೀತೆಗಳನ್ನು ಹಾಡಿರುವ ಇವರಿಗೆ ಜೀವನ ಚೈತ್ರ ಸಿನಿಮಾದ ನಾದಮಯ ಎಂಬ ಹಾಡಿಗಾಗಿ ರಾಷ್ಟ್ರ ಪ್ರಶಸ್ತಿ ಸಂದಿದೆ ನಾಲ್ಕನೇ ಪ್ರಶ್ನೆ ರಾಜ್ಕುಮಾರ್ ಅವರು ಕನ್ನಡಿಗರಲ್ಲಿ ಮನೆ ಮಾತಾಗಿರುವ ವೈಶಿಷ್ಟ್ಯವನ್ನು ತಿಳಿಸಿ ಉತ್ತರ ರಾಜ್ಕುಮಾರ್ ಅವರು ಅವರ ಕಲಾ ಪ್ರತಿಭೆ ಗಾಯನ ಕಲೆ ಕನ್ನಡದ ಪ್ರೀತಿ ಅನನ್ಯವಾದದ್ದು ಅದ್ವಿತೀಯವಾದದ್ದು ಕನ್ನಡ ನಾಡು ನುಡಿಗೆ ಅಪಾರ ಸೇವೆ ಸಲ್ಲಿಸಿದ್ದರಿಂದಲೇ ಅವರು ಚಿತ್ರರಂಗದ ಜನಪ್ರಿಯ ನಟರಷ್ಟೇ ಅಲ್ಲ ಕರ್ನಾಟಕದ ಮೇರು ನಾಯಕ ನಟರೆನಿಸಿದ್ದಾರೆ ಪ್ರಶ್ನೆ ಇದು ರಾಜ್ಕುಮಾರ್ ಅವರು ಕನ್ನಡದ ಕನ್ನಡ ನಾಡು ನುಡಿಗೆ ಸಲ್ಲಿಸಿದ ಸೇವೆ ಯಾವ ಬಗೆಯದು ಉತ್ತರ ರಂಗಭೂಮಿ ಚಲನಚಿತ್ರ ಗಾಯನ ರಾಜ್ಕುಮಾರ್ ಅವರ ಬದುಕಿನ ಮುಖ್ಯ ಮಜಲುಗಳಾದರೆ ಕನ್ನಡ ಅವರ ಉಸಿರು ಎಂಬುದನ್ನು ಮರೆಯುವಂತಿಲ್ಲ ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಆದ್ಯತೆ ನೀಡಬೇಕೆಂಬ ಆಶಯದ ಗೋಕಾಕ್ ಚಳುವಳಿಯಲ್ಲಿ ಮುಂಚೂಣಿಯಲ್ಲಿ ಇದ್ದರು ಅವರ ಕನ್ನಡ ಪ್ರೀತಿ ಅನನ್ಯ ಅದ್ವಿತೀಯವಾದದ್ದು ಸಂದರ್ಭ ಸೂಚಿಸಿ ಪ್ರಶ್ನೆ ಒಂದು ಇಳೆಗೆ ಮಳೆಯನ್ನು ಕರೆತಂದ ಕಂದ ಪ್ರಸ್ತುತ ವಾಕ್ಯವನ್ನು ಶ್ರೀ ದೊಡ್ಡ ಹುಲ್ಲೂರು ರುಕ್ಕೋಜಿಯವರು ಬರೆದಿರುವ ಡಾಕ್ಟರ್ ರಾಜ್ಕುಮಾರ್ ಎಂಬ ಪಾಠದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಮಳೆಯೇ ಇಲ್ಲದ ಭೂಮಿ ಬಿಸಿಲಿನ ಬಗೆಯಿಂದ ಬಳಲಿದ್ದ ಒಂದು ದಿನ ಜೋರಾಗಿ ಮಳೆ ಸುರಿತೊಡಗಿತು ಬಿಸಿಲಿನ ತಾಪಕ್ಕೆ ಕಂಗೆಟ್ಟಿದ್ದ ಜನರಿಗೆ ವರ್ಷಧಾರೆಯು ಹರುಷ ತಂದಿತು ಭೀಮಿಯು ಭೂಮಿಯೂ ತಂಪಾಯಿತು ಇಂತಹ ತನ್ನಣೆಯ ಹೊತ್ತಿನಲ್ಲಿ ಶ್ರೀಮತಿ ಲಕ್ಷ್ಮಮ್ಮನವರು ಗಂಡು ಮಗುವನ್ನು ಹೆತ್ತರೆಂಬ ಸುದ್ದಿ ಬಂತು ಎಳೆಗೆ ಮಳೆಯನ್ನು ಕರೆತಂದ ಕಂದನೆಂದೇ ಊರ ಜನ ಸಂಭ್ರಮಿಸಿದರು ಪ್ರಶ್ನೆ ಎರಡು ಅಪರೂಪಕ್ಕೆ ಮೈಸೂರಿನ ದರ್ಶನವೂ ಆಗುತ್ತಿತ್ತು ಡಾಕ್ಟರ್ ರಾಜ್ಕುಮಾರ್ ಎಂಬ ಪಾಠದಿಂದ ಪ್ರಸ್ತುತ ವಾಕ್ಯವನ್ನು ತೆಗೆದುಕೊಳ್ಳಲಾಗಿದೆ ಲೇಖಕರು ಶ್ರೀ ದೊಡ್ಡ ಹುಲ್ಲೂರು ರುಕ್ಕೋಜಿಯವರು ಮುತ್ತುರಾಜುವಿನ ಬಹುತೇಕ ಬಲ್ಯವು ದೊಡ್ಡ ಗಾಜುನೂರು ಹಾಗೂ ಸುತ್ತಮುತ್ತಲಿನ ಹಳ್ಳಿಯಲ್ಲಿ ಕಳೆಯಿತು ತೀರಾ ಅಪರೂಪಕ್ಕೆ ನೋಡುತ್ತಿದ್ದ ದೊಡ್ಡ ಊರೆಂದರೆ ನಂಜನಗೂಡು ಇನ್ನೂ ಅಪರೂಪಕ್ಕೆ ಮೈಸೂರಿನ ದರ್ಶನವೂ ಆಗುತ್ತಿತ್ತು ಬಲ್ಯವು ಸಮೃದ್ಧವಾಗಿತ್ತು ಹಳ್ಳಿಯಲ್ಲಿ ಹುಟ್ಟಿದ ಯಾರಿಗೇ ಆದರೂ ಬಡತನ ಹಸಿವು ಜಗಳ ಜಾತ್ರೆ ಪೂಜೆ ಉತ್ಸವ ಫಲ ತೋಟ ಕಾಡು ತೊರೆ ಇವೇ ಸಹಜವಾದ ಭಾಗ್ಯಗಳಾಗಿದ್ದವು ಪ್ರಶ್ನೆ ಮೂರು ಮುತ್ತುರಾಜನ ಹೆಸರನ್ನು ರಾಜ್ಕುಮಾರ್ ಎಂದು ಬದಲಾಯಿಸಿದವರು ಉತ್ತರ ಶ್ರೀಯುತ ದೊಡ್ಡ ಹುಲ್ಲೂರು ರುಕ್ಕೋಜಿಯವರು ಬರೆದಿರುವಂತಹ ಡಾಕ್ಟರ್ ರಾಜ್ಕುಮಾರ್ ಎಂಬ ಪಾಠದಿಂದ ಪ್ರಸ್ತುತ ವಾಕ್ಯವನ್ನು ಆರಿಸಿಕೊಳ್ಳಲಾಗಿದೆ ಮುತ್ತುರಾಜರ ಮುಖ್ಯ ಕಾರ್ಯಕ್ಷೇತ್ರವೆಂದರೆ ಚಲನಚಿತ್ರರಂಗ ಭಕ್ತ ಪ್ರಹ್ಲಾದ ಶ್ರೀನಿವಾಸ ಕಲ್ಯಾಣ ಚಿತ್ರಗಳಲ್ಲಿ ಇವರು ಸಣ್ಣಪುಟ್ಟ ಪಾತ್ರಗಳಲ್ಲಿ ಕಾಣಿಸಿಕೊಂಡರು ಕನ್ನಡ ಚಿತ್ರರಂಗದ ನಾಯಕರಾಗಿ ಪ್ರವೇಶಿಸಿದ್ದು ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಬಿಡುಗಡೆಯಾದ ಬೇಡರ ಕಣ್ಣಪ್ಪ ಚಿತ್ರದ ಮೂಲಕ ಈ ಚಿತ್ರದ ನಿರ್ದೇಶಕರಾದ ಎಚ್ ಎಲ್ ಎನ್ ಸಿಂಹ ಅವರು ಮುತ್ತುರಾಜ ಎಂಬ ಹೆಸರನ್ನು ರಾಜ್ಕುಮಾರ್ ಎಂದು ಬದಲಾಯಿಸಿದರು ನಾಲ್ಕನೇ ಪಾಠ ಸಾರಿ ನಾಲ್ಕನೇ ಪ್ರಶ್ನೆ ಬಾಲ್ಯವನ್ನು ಹಸನಾಗಿಸಿಕೊಂಡ ಭಾಗ್ಯವಂತನೆ ಉತ್ತರ ಶ್ರೀಯುತ ದೊಡ್ಡ ಹುಲ್ಲೂರು ರುಕ್ಕೋಜಿಯವರು ಬರೆದಿರುವ ಡಾಕ್ಟರ್ ರಾಜ್ಕುಮಾರ್ ಎಂಬ ಪಾಠದಿಂದ ಪ್ರಸ್ತುತ ವಾಕ್ಯವನ್ನು ಆರಿಸಿಕೊಳ್ಳಲಾಗಿದೆ ಮುತ್ತುರಾಜರ ಬಾಲ್ಯವು ಬಾಲ್ಯವು ಸಮೃದ್ಧವಾಗಿತ್ತು ಹಳ್ಳಿಯಲ್ಲಿ ಹುಟ್ಟಿದ ಯಾರಿಗೇ ಆದರೂ ಕಿತ್ತು ತಿನ್ನುವಂತಹ ಬಡತನ ದೃಶ್ಯ ಹಸಿವು ಅಂತಃಕಲಹ ಜಾತ್ರೆ ಪೂಜೆ ಉತ್ಸವ ಹೊಲ ತೋಟ ಕಾಡು ತೊರೆ ಬಂಧು ಬಳಗ ತಾಯಿ ಒಚ್ಚಲದಾರೆ ಇವೆಲ್ಲ ಸಹಜವಾಗಿ ಒದಗಿ ಬಂದ ಭಾಗ್ಯಗಳು ಮುತ್ತುರಾಜನು ಇವೆಲ್ಲವನ್ನೂ ಇವೆಲ್ಲವನ್ನು ಅನುಭವಿಸಿ ಬಲ್ಯವನ್ನು ಹಸನಾಗಿಸಿಕೊಂಡ ಭಾಗ್ಯವಂತನೆ ಮುಂದೆ ವಿಕಸಿಸುವ ಕಲಾವಿದ ಕಲಾವಿದನಿಗೆ ನಿಸರ್ಗವು ಸುಂದರವಾದಂತಹ ವೇದಿಕೆಯನ್ನು ಬಲ್ಯದಲ್ಲಿಯೇ ಒದಗಿಸಿಕೊಟ್ಟಿತ್ತು ಐದನೇ ಪ್ರಶ್ನೆ ಅವರೊಬ್ಬ ಅಪ್ಪಟ ಹೃದಯ ಶ್ರೀಮಂತಿಕೆಯ ಕಲಾವಿದ ಶ್ರೀಯುತ ದೊಡ್ಡಹುಲ್ಲೂರು ರುಕ್ಕೋಜಿಯವರು ಬರೆದಿರುವ ಡಾಕ್ಟರ್ ರಾಜ್ಕುಮಾರ್ ಎಂಬ ಪಾಠದಿಂದ ಈ ವಾಕ್ಯವನ್ನು ಆರಿಸಿಕೊಳ್ಳಲಾಗಿದೆ ರಾಜ್ಕುಮಾರ್ ಸ್ವತಃ ಗಾಯನ ರಸರ ಸಂಜೆಗಳನ್ನು ನಡೆಸಿ ಅನೇಕ ಸಂಘ ಸಂಸ್ಥೆಗಳಿಗೆ ಶಿಕ್ಷಣ ಕ್ಷೇತ್ರಗಳಿಗೆ ರಂಗಭೂಮಿ ಕಲಾವಿದ ತಂತ್ರಜ್ಞರಿಗೆ ಅಗತ್ಯವಿದ್ದಾಗ ನೆರವು ನೀಡಿದ್ದಾರೆ ಬರ ಪರಿಹಾರ ನಿಧಿ ನೆರೆ ಸಂತಜ್ಞರಿಗೆ ಮುಖ್ಯಮಂತ್ರಿ ನಿಧಿ ಹಲವು ಬಾರಿ ಹಣ ಸಂಗ್ರಹ ಮಾಡಿಕೊಟ್ಟಿದ್ದರು ಇದರಿಂದ ಅವರೊಬ್ಬ ಅಪ್ಪಟ ಹೃದಯ ಶ್ರೀಮಂತಿಕೆಯ ಕಲಾವಿದರಾಗಿದ್ದರೆಂಬುದು ವೇದ್ಯವಾಗುತ್ತದೆ